ಹಲೋ ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ ಕೆಪಿಎಸ್ಸಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ವಿವರ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ನವೋದಯ ಫೌಂಡೇಶನ್ .in ಲಾಗಿನ್ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಸೋಲಾರ್ ಸೈಕಲ್ 25 ಎನ್ನುವುದರ ಬಗ್ಗೆ ನಾವು ತಿಳಿತಾ ಹೋಗೋಣ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಕೆ ಅಂತಂದ್ರೆ ಇದು ಸೈನ್ಸ್ ಅಂಡ್ ಟೆಕ್ನಲ್ಲೂ ಬರುವಂತಹ ಟಾಪಿಕ್ ಆಗಿದೆ, ಹಾಗೇನೆ ಜಿಯೋಗ್ರಫಿ ಪೇಪರಲ್ಲೂ ಕೂಡ ಬರುವಂತಹ ಒಂದು ಟಾಪಿಕ್ ಆಗಿದೆ. ಇದು ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೈನ್ಸ್ ಎರಡರಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಒಂದು ಕ್ವೆಶನ್ ಆಗಿದೆ. ಹಾಗಾಗಿ ಈ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾ ಸಿಗ್ನಿಫಿಕೆಂಟ್ ಆಗಿರುವಂಥದ್ದು. ಹಾಗಿದ್ರೆ ವಾಟ್ ಈಸ್ ಸೋಲಾರ್ ಸೈಕಲ್? ಸೋಲಾರ್ ಸೈಕಲ್ 25 ಅಂದ್ರೆ ಏನು? ಸೋಲಾರ್ ಸೈಕಲ್ ಅಂದ್ರೆ ಏನು? ಇದು ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಅನ್ನ ಒಳಗೊಂಡಿರುತ್ತೆ? ಈ ಎಲ್ಲದರ ಬಗ್ಗೆನೂ ಕೂಡ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಬಿಫೋರ್ ಮೂವಿಂಗ್ ಆನ್ ಟು ಸೋಲಾರ್ ಸೈಕಲ್, ಸೊ ಅದಕ್ಕಿಂತ ಮುಂಚೆ ನಾವು ಸನ್ನಿನ ಒಂದು ಲೇಯರ್ಸ್ಗಳ ಬಗ್ಗೆ ನಮಗೆ ಮಾಹಿತಿ ಇಟ್ಕೊಂಡ್ರೆ ನಮಗೆ ತುಂಬಾನೇ ಒಳ್ಳೇದು. ಸೊ ಹಾಗಾಗಿ ನಾವು ಮೊದಲಿಗೆ ಸನ್ನಿನ ಒಂದು ಡಿಫ್ರೆಂಟ್ ಲೇಯರ್ ಸನ್ಸ್ ಅಟ್ಮಾಸ್ಫಿಯರ್ನ ಬಗ್ಗೆ ನಾವು ತಿಳಿತಾ ಹೋಗೋಣ. ಯಾಕೆಂದ್ರೆ ಈ ಸನ್ಸ್ ಅಟ್ಮಾಸ್ಫಿಯರ್ ಅಂಡ್ ಲೇಯರ್ಸ್ನ ಮೇಲೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ನಲ್ಲಿ ಕ್ವೆಶನ್ಸ್ಗಳು ಕೂಡ ಬಂದಿದೆ. ಹಾಗಾಗಿ ಒಂದು ಬ್ರೀಫ್ ಇಂಟ್ರಡಕ್ಷನ್ ಅನ್ನ ನಾವು ನೋಡ್ತಾ ಹೋಗೋಣ ಸನ್ನಿನ ಬಗ್ಗೆ. ವಾಟ್ ಈಸ್ ಸನ್? ಸನ್ ಅಂತಂದ್ರೆ ಏನು? ನಾವು ಸನ್ನಿನ ಒಂದು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂತ ಕೂಡ ಅಂತೀವಿ. ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಸನ್ ಈಸ್ ಅ ಸ್ಟಾರ್. ಸನ್ನು ಒಂದು ಸ್ಟಾರ್ ಆಗಿದೆ. ಹಾಗೇನೆ ಸನ್ನಿನ ಒಂದು ಒಳಗಡೆ ಏನಿದೆ, ಮಟೀರಿಯಲ್ಸ್, ಅಬಂಡೆಂಟ್ ಆಗಿ ಇರುವಂತಹ ಮಟೀರಿಯಲ್ಸ್ ಬಂದ್ಬಿಟ್ಟು ಹೈಡ್ರೋಜನ್ ಅಂಡ್ ಹೀಲಿಯಂ ಅಂತ ಹೇಳ್ತೀವಿ. ಬಟ್ ಅಬಂಡೆನ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ ಹೊಂದಿರುವಂಥದ್ದು ಹೈಡ್ರೋಜನ್ ಅಂಡ್ ನೆಕ್ಸ್ಟ್ ಪ್ಲೇಸ್ ಇಸ್ ಹೀಲಿಯಂ ಅಂತ ಹೇಳ್ತೀವಿ. ಸೊ ಹೈಡ್ರೋಜನ್ ಅಂಡ್ ಹೀಲಿಯಂ ಆರ್ ದ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ಸ್ ಅಥವಾ ಮೆಟೀರಿಯಲ್ಸ್ ತರ ಪ್ರೆಸೆಂಟ್ ಇಂದ ಸನ್ ಇಂಟೀರಿಯರ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಈ ಸನ್ನನ್ನ ನಾವು ಒಂದು ಹ್ಯೂಜ್ ಬಾಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈ ಹ್ಯೂಜ್ ಬಾಲಿನ ಒಳಗಡೆ ಏನಿದೆ, ಈ ಹ್ಯೂಜ್ ಸ್ಟಾರಿನ ಒಳಗಡೆ ಏನಿದೆ ಅಂತ ನೋಡಿದ್ರೆ, ಸೊ ದ ಸನ್ಸ್ ಎಂಟೈರ್ ಇಂಟೀರಿಯರ್ ಪಾರ್ಟ್ ಏನಿದೆ ಅದು ಎಲೆಕ್ಟ್ರಿಕಲಿ ಚಾರ್ಜ್ಡ್ ಹಾಟ್ ಗ್ಯಾಸ್ ಇಂದ ಫಿಲಪ್ ಆಗಿದೆ. ಸೊ ದಟ್ ಈಸ್ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಹಾಟ್ ಗ್ಯಾಸ್ ಇಂದ ಫಿಲಪ್ ಆಗಿರೋ ಅಂಥದ್ದು. ಎಲೆಕ್ಟ್ರಿಕಲಿ ಚಾರ್ಜ್ಡ್ ಅಂತ ಅಂದ್ರೆ ದೇ ಆರ್ ಕ್ಯಾರಿಯಿಂಗ್ ಚಾರ್ಜ್ ಪಾರ್ಟಿಕಲ್ಸ್, ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು, ಬಟ್ ದೇ ಆರ್ ಚಾರ್ಜ್. ಸೊ ಅದರಲ್ಲಿ ಇರುವಂಥದ್ದು ಹಾಟ್ ಗ್ಯಾಸಸ್ಗಳಿದೆ. ಅಂಡ್ ಯಾವಾಗ ಈ ಗ್ಯಾಸ್ ಪಾರ್ಟಿಕಲ್ಸ್ಗಳು ಮೂವ್ಮೆಂಟ್ ಆಗುತ್ತೆ, ಸೊ ನಮಗೆಲ್ಲ ಗೊತ್ತಿದೆ. ಸೊ ಒಂದು ಸನ್ನಿನ ಒಳಗಡೆ ಇಂಟೀರಿಯರ್ ಅಲ್ಲಿ ಯಾವಾಗಲೂ ಕೂಡ ರಿಯಾಕ್ಷನ್ಸ್ಗಳು ನಡೀತಾ ಹೋಗ್ತಿರ್ತವೆ. ದಟ್ಸ್ ವೈ ಇಟ್ ಈಸ್ ವೆರಿ ಹೀಟ್ ಅಂತ ಹೇಳ್ತೀವಿ. ಅಂಡ್ ಮೋಸ್ಟ್ ಆಫ್ ದ ಥಿಂಗ್ಸ್ ಸ್ಟಾರ್ ಅಲ್ಲಿ ನಡೆಯುವಂತಹ ರಿಯಾಕ್ಷನ್ ಬಂದ್ಬಿಟ್ಟು ಫ್ಯೂಷನ್ ರಿಯಾಕ್ಷನ್ ನಡೆಯೋದು ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಫ್ಯೂಷನ್ ರಿಯಾಕ್ಷನ್, ನ್ಯೂಕ್ಲಿಯರ್ ರಿಯಾಕ್ಷನ್ಸ್ಗಳು ಕಂಪ್ಲೀಟ್ ಆಗಿ ನಡೀತಾ ಹೋಗ್ತಿರುತ್ತೆ. ಹಾಗಾಗಿ ಸನ್ ರೇಸ್ನಲ್ಲಿ ಏನು ಎಮಿಟ್ ಆಗ್ತಾ ಇರುತ್ತೆ ಅದು ನಾವು ರೇಡಿಯೋ ಆಕ್ಟಿವ್ ರೇಸ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಈ ರೀತಿಯಾದಂತಹ ರಿಯಾಕ್ಷನ್ಸ್ಗಳು ನಡಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇರುವಂತಹ ಇಂಟೀರಿಯರ್ ಪಾರ್ಟಿಕಲ್ಸ್ಗಳೇನಾಗಿರ್ಬೇಕು ಅದು ಸ್ಟಾಗ್ನೆಂಟ್ ಆಗಿ ಇರ್ಬೋದು, ಅದು ಆಲ್ವೇಸ್ ಅದು ಮೂವ್ಮೆಂಟ್ನಲ್ಲಿ ಇರುತ್ತೆ. ಯಾವಾಗ ಈ ಚಾರ್ಜ್ ಪಾರ್ಟಿಕಲ್ಸು ಮೂವ್ ಆಗ್ತಾ ಇರುತ್ತೋ ಆವಾಗ ಆ ಚಾರ್ಜ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ, ಸನ್ನಿನ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ಜನರೇಟ್ ಮಾಡುತ್ತೆ. ಸೊ ದಟ್ ಟು ಅ ಪವರ್ಫುಲ್ ಆಗಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಜನರೇಟ್ ಮಾಡುತ್ತೆ. ನಮ್ಮ ಭೂಮಿಗೆ ಹೇಗೆ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಂತ ಹೇಳ್ತೀವಿ, ಹಾಗೇನೆ ಸೂರ್ಯನಿಗೂ ಕೂಡ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಂತ ಇದೆ. ಹೇಗೆ ಬಂತು ಅಂತ ಅಂದ್ರೆ, ಯಾವಾಗ ಈ ಗ್ಯಾಸ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಆವಾಗ ಸನ್ ಇಂಟೀರಿಯರ್ ನಲ್ಲಿ ಈ ಪವರ್ಫುಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುವಂಥದ್ದು. ಈ ಸನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಜನರೇಟ್ ಆಗುತ್ತೆ ಅದು ಒಂದು ಸೈಕಲ್ ಅನ್ನ ಅದು ಕಂಪ್ಲೀಟ್ ಮಾಡುತ್ತೆ. ಈ ಸೈಕಲ್ ಏನ್ ಮ್ಯಾಗ್ನೆಟಿಕ್ ಫೀಲ್ಡ್ ನಡೆಯುತ್ತೆ ಸೂರ್ಯನಲ್ಲಿ, ಇದನ್ನೇ ನಾವು ಸೋಲಾರ್ ಸೈಕಲ್ ಅಂತ ಅನ್ನೋಂಥದ್ದು. ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಇದು ಸೂರ್ಯನ ಬಗ್ಗೆ. ಅಂಡ್ ಅದ್ರ ಲೇಯರ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ದೇರ್ ಆರ್ ಸೆವೆರಲ್ ಲೇಯರ್ಸ್ ಅಂತ ಹೇಳ್ತೀವಿ. ಹಲವಾರು ರೀತಿಯಾದಂತಹ ಲೇಯರ್ಸ್ ಗಳಿದೆ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೂರು ಲೇಯರ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ನಾವು ಲೇಯರ್ಸ್ ಗಳನ್ನ ನಾವು ನೋಡ್ತಾ ಹೋದ್ರೆ ಸೂರ್ಯನ ಇಂಟೀರಿಯರ್ ನಲ್ಲಿ ಏನಿರುತ್ತೆ ಅದನ್ನ ನಾವು ಕೋರ್ ಅಂತ ಅಂತೀವಿ, ಅತ್ಯಂತ ಇಂಟೀರಿಯರ್ ಪಾರ್ಟ್ ಇರುವಂತದ್ದು ಒಳಭಾಗ. ನಂತರ ಬರುವಂತದ್ದು ರೇಡಿಯೇಟಿವ್ ಝೋನ್ ಅಂತ ಅಂತೀವಿ. ಸೊ ಅದ್ರ ನಂತರ ಬರುವಂತದ್ದು ಕನ್ವೆಕ್ಷನ್ ಝೋನ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಬರುವಂತದ್ದು ಫೋಟೋಸ್ಪಿಯರ್, ಅದ್ರ ನೆಕ್ಸ್ಟ್ ಬರುವಂತದ್ದು ಕ್ರೋಮೋಸ್ಪಿಯರ್. ನೆಕ್ಸ್ಟ್ ಔಟರ್ ಮೋಸ್ಟ್ ಪಾರ್ಟ್ ಆಫ್ ಸನ್ ಏನಿದೆ, ಔಟರ್ ಮೋಸ್ಟ್ ಪಾರ್ಟ್ ಅಥವಾ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಸನ್ಸ್ ಅಟ್ಮಾಸ್ಫಿಯರ್, ಇಟ್ ಈಸ್ ಕಾಲ್ಡ್ ಕೊರೋನಾ ಅಂತ ಹೇಳ್ತೀವಿ. ಸೊ ನಾಟ್ ಈಗ ಕೊರೋನಾ ವೈರಸ್ ಬರ್ತಿದೆಯಲ್ಲ ಆ ಕೊರೋನಾ ಅಲ್ಲ. ಸೊ ದಿಸ್ ಈಸ್ ದ ಲೇಯರ್ ಆಫ್ ದ ಸನ್ ಅಂತ ಹೇಳುವಂಥದ್ದು.
ಸೊ ಇಷ್ಟು ಲೇಯರ್ ಆಫ್ ದ ಸನ್ ಅಂತ ಹೇಳ್ಬೋದು, ಸನ್ಸ್ ಅಟ್ಮಾಸ್ಫಿಯರ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತದ್ದು ಕೊರೋನಾ, ಕ್ರೋಮೋಸ್ಫಿಯರ್ ಅಂಡ್ ಫೋಟೋಸ್ಫಿಯರ್ ಅಂತ ಹೇಳ್ತೀವಿ. ಈ ಮೂರರ ಬಗ್ಗೆ ನಾವು ಸ್ವಲ್ಪ ಸ್ವಲ್ಪ ತಿಳಿತಾ ಹೋಗೋಣ ಏನಿದು ಅಂತ ಹೇಳಿ. ಮೊದಲನೇದಾಗಿ ಔಟರ್ ಮೋಸ್ಟ್ ಲೇಯರ್ ಏನಿದೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ, ದಟ್ ಈಸ್ ಕೊರೋನಾದ ಬಗ್ಗೆ. ಈ ಲಾಸ್ಟ್ ಔಟರ್ ಮೋಸ್ಟ್ ಪಾರ್ಟ್ ಏನಿದೆ, ಸೊ ಇಟ್ ಈಸ್ ದ ಹಾಟೆಸ್ಟ್ ಲೇಯರ್ ಆಫ್ ದ ಸನ್ ಅಂತ ಹೇಳ್ತೀವಿ. ಅತ್ಯಂತ ಉಷ್ಣಾಂಶ ಉಳ್ಳಂತಹ ಒಂದು ಪದರ ಅಂತಾನೆ ಅನ್ಬೋದು ಈ ಒಂದು ಕೊರೋನಾ ಲೇಯರ್ನ. ಇದರ ಹೈಯೆಸ್ಟ್ ಟೆಂಪರೇಚರ್ ಬಂದ್ಬಿಟ್ಟು 2 million degrees Celsius ಅಂತ ಹೇಳಿ ನೋಟ್ ಆಗಿರೋ ಅಂಥದ್ದು. ಸೊ ಇಟ್ ಈಸ್ ದ ಹಾಟೆಸ್ಟ್ ಸ್ಪಿಯರ್ ಅಥವಾ ಹಾಟೆಸ್ಟ್ ಲೇಯರ್ ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಇದನ್ನು ಯಾವ ಸಂದರ್ಭದಲ್ಲಿ ನೋಡ್ಬೋದು ಅಂತ ಹೇಳಿದರೆ, ಯಾವಾಗ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಬರುತ್ತೆ ಆ ಒಂದು ಒಂದು ಸಮಯದಲ್ಲಿ ಈ ಒಂದು ಲೇಯರ್ ನಮಗೆ ವಿಸಿಬಲ್ ಆಗುತ್ತೆ ಅಂತ ಇರುವಂಥದ್ದು. ಹಾಗೆಯೇ ಇದು ಯಾವ ರೀತಿಯಾಗಿ ಕಾಣುತ್ತೆ ಅಂತಂದರೆ, ಇಟ್ ಅಪಿಯರ್ಸ್ ವೈಟ್ ಸ್ಟ್ರೀಮರ್ಸ್ ಅಂತಂದರೆ ವೈಟ್ ಅಂದರೆ ಬಿಳಿಯ ಒಂದು ಡಸ್ಟಿನ ಆಕಾರದಲ್ಲಿ, ಹೇಗೆ ಕಾಮೆಟ್ಸ್ ಆಗಿರೋದು ಮೆಟೀರಿಯಲ್ಸ್ಗಳ ಒಂದು ಟೈಲ್ಗಳಿರುತ್ತೋ ಆ ರೀತಿಯಾದಂತಹ ವೈಟ್ ಸ್ಟ್ರೀಮರ್ಸ್ ಆಗಿ ಈ ಒಂದು ಲೇಯರ್ ಅಪಿಯರ್ ಆಗುತ್ತೆ ಅಂತ ಹೇಳಿರೋ ಅಂಥದ್ದು. ಇದು ಮೊದಲನೇ ಲೇಯರ್, ದಟ್ ಈಸ್ ದ ಕೊರೋನಾ ಬಗ್ಗೆ. ನಂತರ ಎರಡನೇದಾಗಿ ಕ್ರೋಮೋಸ್ಫಿಯರ್, ಇದರ ಬಗ್ಗೆ ನಾವು ನೋಡ್ತಾ ಹೋದರೆ ವಾಟ್ ಈಸ್ ಕ್ರೋಮೋಸ್ಫಿಯರ್ ಅಂತ ನೋಡಿದರೆ ಹೇಗೆ ಇದು ಅಪಿಯರ್ ಆಗುತ್ತೆ ಅಂತ ಹೇಳಿದರೆ, ಈ ಒಂದು ಕ್ರೋಮೋಸ್ಫಿಯರ್ ಏನಿದೆ ಇದು ರೆಡ್ಡಿಶ್ ಗ್ಲೋ ಲೈಟ್ ಆಗಿ ಎಮಿಟ್ ಆಗುವಂಥದ್ದು. ಅಂದರೆ ಅದರಿಂದ ಬರುವಂತಹ ರೇಸ್ ಯಾವಾಗಲೂ ಕೂಡ ರೆಡ್ಡಿಶ್ ಆಗಿ ಗ್ಲೋ ಲೈಟ್ ಆಗಿ ಎಮಿಟ್ ಆಗುತ್ತೆ. ಏನಕ್ಕೆ ಇದು ರೆಡ್ಡಿಶ್ ಗ್ಲೋ ಆಗಿ ಲೈಟ್ ಎಮಿಟ್ ಆಗುತ್ತೆ ಅಂತ ಹೇಳಿದರೆ, ನಾನು ಆಗಲೇ ಹೇಳ್ದಂಗೆ ಸನ್ನಿನ ಒಳಗಡೆ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಅಬಂಡೆನ್ಸ್ ಆಗಿ ಇರುವಂಥದ್ದು. ಯಾವಾಗ ಈ ಹೈಡ್ರೋಜನ್ ಹೀಟ್ ಆಗಿ ಬರ್ನ್ ಆಗುತ್ತೆ, ಡ್ಯೂ ಟು ದ ಬರ್ನಿಂಗ್ ಆಫ್ ದಿಸ್ ಹೈಡ್ರೋಜನ್ ಇದು ಕ್ರೋಮೋಸ್ಫಿಯರ್ ರೆಡ್ಡಿಶ್ ಗ್ಲೋ ಆಗಿ ಎಮಿಟ್ ಆಗುತ್ತೆ. ಇದು ಕೂಡ ಸೋಲಾರ್ ಎಕ್ಲಿಪ್ಸ್ನಲ್ಲೇ ನಮಗೆ ಕಾಣೋದಕ್ಕೆ ಸಿಗೋ ಅಂಥದ್ದು. ಆ್ಯಂಡ್ ಈ ಕ್ರೋಮೋಸ್ಫಿಯರ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್ ಲೇಯರ್ ಅಂತಲೇ ಅನ್ಬೋದು, ಒಂದು ಇಂಪಾರ್ಟೆಂಟ್ ರೋಲನ್ನು ಇದು ಪ್ಲೇ ಮಾಡುತ್ತೆ. ಏನು ಅಂತ ಹೇಳಿದರೆ, ಸನ್ನಿನ ಒಳಗಡೆ ಇದ್ದಂತಹ ಹೀಟನ್ನು ಔಟರ್ ಮೋಸ್ಟ್ ಲೇಯರ್ವರೆಗೂ ಕೂಡ ಕಂಡಕ್ಟ್ ಮಾಡೋದಕ್ಕೆ ಈ ಒಂದು ಕ್ರೋಮೋಸ್ಫಿಯರ್ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಕ್ರೋಮೋಸ್ಫಿಯರ್ ಏನಿದೆ ಒಂದು ಮೀಡಿಯೇಟರ್ ಆಗಿ ಇದು ಆ್ಯಕ್ಟ್ ಮಾಡುವಂಥದ್ದು. ಸೊ ದಟ್ ಈಸ್ ಇಂಟೀರಿಯರಿಂದ ಔಟರ್ ಮೋಸ್ಟ್ ಲೇಯರ್ವರೆಗೂ ಹೀಟನ್ನು ಪಾಸ್ ಮಾಡೋದಕ್ಕೆ ಇದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುವಂಥದ್ದು. ಇದು ಕ್ರೋಮೋಸ್ಫಿಯರಿನ ಬಗ್ಗೆ. ನಂತರ ಬರುವಂಥದ್ದು ಫೋಟೋಸ್ಫಿಯರ್ ಅಂತ ಅಂತೀವಿ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಲೋಯೆಸ್ಟ್ ಲೇಯರ್ ಆಫ್ ದ ಸನ್ಸ್ ಅಟ್ಮಾಸ್ಫಿಯರ್ ಅಂತ ಅಂತೀವಿ. ಹಾಗೆ ಇದರ ಥಿಕ್ನೆಸ್ ಬಂದ್ಬಿಟ್ಟು 500 kilometers ಥಿಕ್ನೆಸ್ ಅಂತ ಹೇಳ್ತೀವಿ. ಆ್ಯಂಡ್ ಹಲವಾರು ರೀತಿಯಾದಂತಹ ಸನ್ನಲ್ಲಿ ನಡೆಯುವಂತಹ ಚಟುವಟಿಕೆಗಳು ಏನಿದೆ, ಮೇ ಬಿ ಸೋಲಾರ್ ವಿಂಡ್ ಆಗಿರ್ಬೋದು, ಸೋಲಾರ್ ಫ್ಲೇರ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ ನಡೆಯುವಂಥದ್ದು ಈ ಒಂದು ಫೋಟೋಸ್ಫಿಯರ್ನಲ್ಲಿ. ಆ್ಯಂಡ್ ಇಲ್ಲೇನೇ ಸನ್ ಸ್ಪಾಟ್ಸ್ ಅಂತ ನಾವು ಏನಂತೀವಿ ಅದು ಕೂಡ ಅಬ್ಸರ್ವ್ ಮಾಡುವಂಥದ್ದು ಈ ಒಂದು ಫೋಟೋಸ್ಫಿಯರ್ನಲ್ಲಿ. ಇದು ಯಾವಾಗ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ಗಳು ಜನರೇಟ್ ಆಗುತ್ತೆ, ನಾನು ಆಗಲೇ ಹೇಳಿದಾಗೆ ಚಾರ್ಜ್ ಪಾರ್ಟಿಕಲ್ಸಿಂದ ಒಂದು ಪವರ್ಫುಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಜನರೇಟ್ ಆಗುತ್ತೆ. ಈ ಜನರೇಟ್ ಆದಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಸರ್ಫೇಸ್ ಮೂಲಕ ಹೊರಗಡೆ ಎಮಿಟ್ ಆಗಬೇಕು ಅಂತ ನೋಡಿದಾಗ ಅಲ್ಲಿ ಜನರೇಟ್ ಆಗುವಂಥದ್ದೇ ಸನ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ಈ ಸನ್ ಸ್ಪಾಟ್ಸ್ಗಳು ಜನರೇಟ್ ಆಗೋದು ಈ ರೀತಿಯಲ್ಲಿ. ಆ್ಯಂಡ್ ಈ ಒಂದು ಲೇಯರ್ ಬ್ರೈಟ್ ಆಗಿ ಒಂದು ಪ್ಲಾಸ್ಮಾ ಅಂದರೆ ಹೇಗೆ ಧಾನ್ಯಗಳ ರೂಪದಲ್ಲಿರುತ್ತೆ, ಪ್ಲಾಸ್ಮಾ ಸ್ಟೇಟ್ನಲ್ಲಿ ಬಬಲ್ ಕೈಂಡಲ್ಲಿ ಇದು ಕಾಣುವಂಥದ್ದು ಬ್ರೈಟ್ ಆಗಿದೆ ಈ ಒಂದು ಫೋಟೋಸ್ಫಿಯರ್. ಸನ್ ಸ್ಪಾಟ್ಸ್ಗಳಾಗಿರ್ಬೋದು, ಸೋಲಾರ್ ವಿಂಡ್, ಸೋಲಾರ್ ಫ್ಲೇಸ್, ಎಲ್ಲ ಒಂದು ಆಕ್ಟಿವಿಟೀಸ್ಗಳು ನಡೆಯುವಂಥದ್ದು ಈ ಒಂದು ಫೋಟೋಸ್ಫಿಯರ್ನಲ್ಲಿ. ಇಷ್ಟು ಕೂಡ ಸನ್ನಿನ ಬಗ್ಗೆ ಇರಬೇಕಾದಂತಹ ಒಂದು ಮಾಹಿತಿ ಆಗಿರ್ಬೋದು, ಅದ್ರ ಲೇಯರ್ಸ್ ಆಗಿರ್ಬೋದು, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಪ್ರಿಲಿಮ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈಗ ನೋಡ್ತಾ ಹೋಗೋಣ ಸೋಲಾರ್ ಸೈಕಲಿನ ಬಗ್ಗೆ ರೀಸೆಂಟಾಗಿ. ಏನಕ್ಕೆ ಇದು ನ್ಯೂಸ್ನಲ್ಲಿದೆ ಸೋಲಾರ್ ಸೈಕಲ್ 25 ಅಂತ ಹೇಳಿದರೆ, ರೀಸೆಂಟಾಗಿ ನಾಸಾ ಆ್ಯಂಡ್ ನ್ಯಾಷನಲ್ ಓಷನಿಕ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಸೊ ದಟ್ ಈಸ್ ನಾಸಾ ಮೀನ್ಸ್ ಎಲ್ಲರೂ ಗೊತ್ತಿರೋ ಹಾಗೆ ನ್ಯಾಷನಲ್ ಏರೋನಾಟಿಕ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ, ಇದು ಮತ್ತು ಈ ಒಂದು ನೋವಾ ಏನಿದೆ ಇದು ಸೋಲಾರ್ ಸೈಕಲ್ 25 ಕಮೆನ್ಸ್ ಆಗಿದೆ ಅಂತ ಹೇಳಿ ಘೋಷಣೆಯನ್ನು ಮಾಡಿರುವಂಥದ್ದು, ಅನೌನ್ಸ್ಮೆಂಟನ್ನು ಕೊಟ್ಟಿದೆ. ಹಾಗಿದ್ರೆ ನೋಡ್ತಾ ಹೋಗೋಣ ವಾಟ್ ಈಸ್ ಸೋಲಾರ್ ಸೈಕಲ್ ಅಂತ ಹೇಳಿ. ಏನು ಸೋಲಾರ್ ಸೈಕಲ್ ಅಂತಂದರೆ, ಏನಾಗಲೇ ಹೇಳಿದಾಗೆ ಹೇಗೆ ನಮ್ಮ ಭೂಮಿಗೆ ಒಂದು ಪೋಲ್ಸ್ಗಳಿರುತ್ತೆ, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್, ಹಾಗೆ ಸನ್ಗೂ ಕೂಡ ಸೂರ್ಯನಿಗೂ ಕೂಡ ಪೋಲ್ಸ್ಗಳಿದೆ ನಾರ್ತ್ ಆ್ಯಂಡ್ ಸೌತ್ ಅನ್ನೋ ಹಾಗೆ. ಆ್ಯಂಡ್ ಆಲ್ಸೋ ಭೂಮಿಗೆ ಹೇಗೆ ಸೀಸನ್ಸ್ಗಳಿದೆ, ಋತುಗಳು ಅಂತ ನಾವೇನು ಹೇಳ್ತೀವಿ, ಈಗ ಚಳಿಗಾಲ ಮಳೆಗಾಲ ಒಂದು ಸೈಕಲ್ಸ್ ಹೌದಲ್ವಾ, ಸೈಕಲ್ಸಿನ ಮೇರೆಗೆ ನಮಗೆ ಅರ್ತಿನಲ್ಲಿ ಸೀಸನ್ಸ್ಗಳು ಉಂಟಾಗ್ತಿರೋದು. ಹೇಗೆ ಈ ರೀತಿ ಸೀಸನ್ಸ್ಗಳು ಭೂಮಿಗಿದೆ,
ಸೇಮ್ ವೇ ಸೂರ್ಯನಿಗೂ ಕೂಡ ಸೈಕಲ್ ಇದೆ. ಆ ಒಂದು ಸೈಕಲ್ನ ಒಂದು ಅವಧಿ ಬಂದು 11 ಇಯರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸೈಕಲ್ ಕಂಪ್ಲೀಟ್ ಆಗಬೇಕು ಸೂರ್ಯ ಅಂತಂದ್ರೆ ಅದು ತಗೊಳ್ಳುವಂತ ಸಮಯ ಬಂದು 11 ವರ್ಷ. ಈ 11 ವರ್ಷ ಅಥವಾ ಒಂದು ಸೈಕಲ್ ಕಂಪ್ಲೀಟ್ ಆಗ್ತಿದೆ ಅಂತ ಅಂದ್ರೆ ಅದರ ಅರ್ಥ ಸೋಲಾರ್ ಆಕ್ಟಿವಿಟೀಸ್ ಗಳು ಏನು ನಡೀತಾ ಇರುತ್ತೆ ಸೂರ್ಯನಲ್ಲಿ, ಆ ಸೋಲಾರ್ ಆಕ್ಟಿವಿಟೀಸ್ ಗಳು ಫ್ಲಕ್ಚುಯೇಟ್ ಆಗುತ್ತೆ ಅಂದ್ರೆ ಡಿವಿಯೇಟ್ ಆಗುತ್ತೆ ಅಂದ್ರೆ ಅಲ್ಲಿ ಸೋಲಾರ್ ಆಕ್ಟಿವಿಟೀಸ್ ಗಳು ಚೇಂಜ್ ಆಗುವಂತ ಸಾಧ್ಯತೆ ಇರುತ್ತೆ. ಆ ಒಂದು ಸೈಕಲ್ 11 ಇಯರ್ಸ್ ಅಂತದ್ದು. ಹಾಗಿದ್ರೆ ಈ ಫ್ಲಕ್ಚುಯೇಷನ್ ನಡೆಯುವಂತದ್ದು ಯಾವ್ದ್ರ ಮಧ್ಯೆ ಅಂತ ನಾವು ನೋಡೋದಾದ್ರೆ ಅದನ್ನ ನಾವು ಸೋಲಾರ್ ಮಿನಿಮಾ ಅಂಡ್ ಸೋಲಾರ್ ಮ್ಯಾಕ್ಸಿಮಾ ಅಂತ ಅಂತೀವಿ. ಹಾಗಿದ್ರೆ ಏನಿದು ಸೋಲಾರ್ ಮಿನಿಮಾ ಅಂಡ್ ಸೋಲಾರ್ ಮ್ಯಾಕ್ಸಿಮಾ ಅಂತ ಅಂದ್ರೆ ಇದನ್ನ ಯಾವ್ದ್ರ ಬೇಸಿಸ್ ಮೇಲೆ ಹೇಳ್ತಾರೆ ಅಂದ್ರೆ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಸನ್ ಸ್ಪಾಟ್ಸ್, ಸೂರ್ಯನ ಮೇಲೆ ಇರುವಂತಹ ಸನ್ ಸ್ಪಾಟ್ಸ್ ಇನ ಮೇರೆಗೆ ಸೈಂಟಿಸ್ಟ್ ಗಳು ಇದನ್ನ ಸೋಲಾರ್ ಮ್ಯಾಕ್ಸಿಮಾನ ಅಥವಾ ಸೋಲಾರ್ ಮಿನಿಮಾನ ಅಂತ ಹೇಳಿರುವಂತದ್ದು. ಸೂರ್ಯನಲ್ಲಿ ಹೆಚ್ಚಿನದಾಗಿ ಸನ್ ಸ್ಪಾಟ್ಸ್ ಗಳು ಕಂಡು ಬಂದ್ರೆ ಅದನ್ನ ನಾವು ಸೋಲಾರ್ ಮ್ಯಾಕ್ಸಿಮಾ ಅಂತೀವಿ. ಯಾವಾಗ ಸೂರ್ಯನ ಮೇಲೆ ಕಡಿಮೆ ನಂಬರ್ ಆಫ್ ಸನ್ ಸ್ಪಾಟ್ಸ್ ಗಳು ಅಬ್ಸರ್ವ್ ಆದ್ರೆ ಅದನ್ನ ಸೋಲಾರ್ ಮಿನಿಮಾ ಅಂತ ಹೇಳ್ತೀವಿ. ಯು ಕ್ಯಾನ್ ಸೀ ಇನ್ ದ ಪಿಕ್ಚರ್ ಈ ಒಂದು ಸನ್, ಇದನ್ನ ನಾವು ಸನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸನ್ ಸ್ಪಾಟ್ಸ್ ಗಳು ಇಲ್ಲ, ಹಾಗಾಗಿ ಇದನ್ನ ಸೋಲಾರ್ ಮಿನಿಮಮ್ ಅಂತೀವಿ. ಬಟ್ ವೆರಾಸ್ ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ನಾವು ಅಲ್ಲಲ್ಲಿ ಸ್ಪಾಟ್ಸ್ ಗಳನ್ನ ನಾವು ನೋಡಬಹುದು. ಸೊ ಇಲ್ಲಿ ಹೆಚ್ಚಿನದಾಗಿ ನಮಗೆ ಸ್ಪಾಟ್ಸ್ ಗಳು ಸನ್ ಸ್ಪಾಟ್ಸ್ ಗಳು ಅಬ್ಸರ್ವ್ ಆಗ್ತಿರೋದ್ರಿಂದ ಇದನ್ನ ನಾವು ಸೋಲಾರ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಇದೇ ಸೋಲಾರ್ ಮ್ಯಾಕ್ಸಿಮಮ್ ಅಂಡ್ ಸೋಲಾರ್ ಮಿನಿಮಮ್ ಅಂತ ಅನ್ನೋದು. ಈ ಸನ್ ಸ್ಪಾಟ್ಸ್ ಗಳು ಹೇಗೆ ಜನರೇಟ್ ಆಗುತ್ತೆ ಅಂತಾನು ಕೂಡ ನಾನು ಹೇಳಿದ್ದೀನಿ. ಸೊ ಯಾವಾಗ ಅಂತಂದ್ರೆ ಯಾವಾಗ ಚಾರ್ಜ್ ಪಾರ್ಟಿಕಲ್ಸ್ ಸೂರ್ಯನಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರ್ಫುಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಲೇಯರ್ ಇಂದ ಇನ್ನೊಂದು ಲೇಯರ್ ಹೋಗೋದಕ್ಕೆ ಆ ಸರ್ಫೇಸ್ ಅನ್ನ ಪೆನಿಟ್ರೇಟ್ ಮಾಡೋದಕ್ಕೆ ನೋಡುತ್ತೆ, ಅವಾಗ ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿ ಅಲ್ಲಿ ಸ್ಪಾಟ್ಸ್ ಗಳು ಫಾರ್ಮೇಷನ್ ಆಗುವಂಥದ್ದು. ಸೊ ಈ ಸನ್ ಸ್ಪಾಟ್ಸ್ ಗಳೇನಿದೆ ದೇ ಆರ್ ಸ್ಮಾಲ್ ಅಂಡ್ ಡಾರ್ಕ್ ಅಂತ ಅಂತೀವಿ. ಅಂದ್ರೆ ಅದು ಸ್ಮಾಲ್ ಆಗಿರುತ್ತೆ, ಹಾಗೆ ದೇ ಆರ್ ಡಾರ್ಕ್ ಇನ್ ಕಲರ್ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಕಲರ್ ಇಲ್ಲ. ಬಟ್ ಈ ಸನ್ ಸ್ಪಾಟ್ಸ್ ಗಳೇನಿದೆ ದೇ ಆರ್ ದ ಕೂಲರ್ ಏರಿಯಾಸ್ ಫಾರ್ಮ್ಡ್ ಅಂದ್ರೆ ಸೋಲಾರ್ ಸರ್ಫೇಸ್ ಅಂತ ಅಂತೀವಿ. ಸೋಲಾರ್ ಸರ್ಫೇಸ್ ಅಲ್ಲಿ ಎಲ್ಲಾದು ರೀಜನ್ಸ್ ಗಳು ಹೀಟ್ ಇದೆ, ಬಟ್ ಈ ಸನ್ ಸ್ಪಾಟ್ಸ್ ಏನಿದೆ ಅದು ಯಾವಾಗಲೂ ಕೂಡ ಕೂಲರ್ ಏರಿಯಾಸ್ ಆಗಿ ಆಕ್ಟ್ ಮಾಡುವಂಥದ್ದು. ಅಂಡ್ ಆಲ್ಸೋ ಈ ಸನ್ ಸ್ಪಾಟ್ಸ್ ಗಳು ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂತಂದ್ರೆ ಯಾವಾಗ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೋರ್ಸ್ ಗಳು ಇರುತ್ತೆ ಆವಾಗ ಈ ಸನ್ ಸ್ಪಾಟ್ಸ್ ಗಳು ಫಾರ್ಮೇಷನ್ ಆಗುವಂಥದ್ದು. ಇದು ಯಾವಾಗ ಅಪಿಯರ್ ಆಗುತ್ತೆ ಅಂತ ಅಂದ್ರೆ ಎಲ್ಲಿ ಅಪಿಯರ್ ಆಗುತ್ತೆ ಅಂತಂದ್ರೆ ಫಸ್ಟ್ ಇದು ಅಪಿಯರ್ ಆಗುವಂಥದ್ದು ಸನ್ಸ್ ಹೈಯರ್ ಲ್ಯಾಟಿಟ್ಯೂಡ್ಸ್ ಅಲ್ಲಿ. ಸೊ ಈ ಒಂದು ರೀಜನ್ ಅನ್ನ ನಾವು 0 degree ಅಂತ, ಇದನ್ನ ನಾವು 0 degree ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಇದು ಹೋಗ್ತಾ ಏನಾಗುತ್ತೆ ಲ್ಯಾಟಿಟ್ಯೂಡ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ 90 degree ಈ ರೀತಿ ಫಾರ್ಮೇಷನ್ ಆಗುತ್ತೆ. ಈ ಒಂದು ಹೈಯರ್ ಡಿಗ್ರೀಸ್ ನಲ್ಲಿ ಸೋಲಾರ್ ಸನ್ ಸ್ಪಾಟ್ಸ್ ಗಳು ಏನಿದೆ ಇದು ಫಸ್ಟ್ ಅಪಿಯರ್ ಆಗುವಂಥದ್ದು, ನಂತರ ಇದು ಈಕ್ವೇಟರ್ ರೀಜನ್ ಗೆ ಪಾಸ್ ಆಗುತ್ತೆ. ಆಸ್ ದ ಸೈಕಲ್ ಪ್ರೋಗ್ರೆಸ್, 11 ಇಯರ್ ಸೈಕಲ್ ಏನಿದೆ, ಒಂದು ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ 11 ಇಯರ್ಸ್ ಬೇಕು. ಸೊ ಸ್ಟಾರ್ಟಿಂಗ್ ಅದು ಈಕ್ವೇಟರ್ಗಿಂತ ಹಿಂದೆ, ದಟ್ ಈಸ್ ಪೋಲಾರ್ ರೀಜನ್ಸ್ ಗಳಲ್ಲಿ ಫಾರ್ಮ್ ಆಗುತ್ತೆ, ನಂತರ ಇದು ಈಕ್ವೇಟರ್ ತುದಿಗೆ ಬರುವಂಥದ್ದು, ಈಕ್ವೇಟರ್ ಟುವರ್ಡ್ಸ್ ಶಿಫ್ಟ್ ಆಗುತ್ತೆ. ದಟ್ ಈಸ್ ವಾಟ್ ದೇ ಹ್ಯಾವ್ ಸೆಡ್. ಫಸ್ಟ್ ಅದು ಅಪಿಯರ್ ಆಗುವಂಥದ್ದು ಸನ್ ಹೈಯರ್ ಲ್ಯಾಟಿಟ್ಯೂಡ್ಸ್ ನಲ್ಲಿ, ಲೇಟರ್ ಅದು ಸೈಕಲ್ ಹೋಗ್ತಾ ಪ್ರೋಗ್ರೆಸ್ ಆಗ್ತಾ ಈಕ್ವೇಟರ್ ರೀಜನ್ಗೆ ಶಿಫ್ಟ್ ಆಗುವಂಥದ್ದು. ಇನ್ ಶಾರ್ಟ್ ನಾವು ನೋಡೋದಾದ್ರೆ ಯಾವಾಗ ಸನ್ ಆಕ್ಟಿವ್ ಆಗಿರುತ್ತೋ, ಯಾವಾಗ ಸನ್ನು ಆಕ್ಟಿವ್ ಆಗಿರುತ್ತೋ ಆವಾಗ ಹೆಚ್ಚಿನದಾದಂತಹ ಸನ್ ಸ್ಪಾಟ್ಸ್ ಅನ್ನ ನಾವು ನೋಡ್ಬೋದು. ಯಾವುದಕ್ಕೆ ಕಂಪೇರ್ ಮಾಡಿದೆ ಅಂತಂದ್ರೆ ಯಾವಾಗ ಸನ್ನು ಇನ್ಆಕ್ಟಿವ್ ಫೇಸ್ ಅಲ್ಲಿ ಇರುತ್ತೋ ಅಥವಾ ಸ್ವಲ್ಪ ಕಡಿಮೆ ಆಕ್ಟಿವ್ ಫೇಸ್ ನಲ್ಲಿ ಇರುತ್ತೋ ಆವಾಗ ಸನ್ ಸ್ಪಾಟ್ಸ್ ಗಳು ಕಡಿಮೆ. ಬಟ್ ಅದೇ ಯಾವಾಗ ಒಂದು ಸೋಲಾರ್ ಆಕ್ಟಿವಿಟೀಸ್ ಗಳು ಸೂರ್ಯನಲ್ಲಿ ಜಾಸ್ತಿ ಇರುತ್ತೆ, ಯಾವಾಗ ಸನ್ ಆಕ್ಟಿವ್ ಇರುತ್ತೆ ಆವಾಗ ಸನ್ ಸ್ಪಾಟ್ಸ್ ಗಳನ್ನ ನಾವು ಹೆಚ್ಚಾಗಿ ನೋಡಬಹುದು. ಅಂಡ್ ಈ ಮ್ಯಾಕ್ಸಿಮಮ್ ಅಂಡ್ ಮಿನಿಮಾ ಅಂತ ಏನ್ ಹೇಳ್ತೀವಿ ಇದನ್ನ ನಾವು ಯಾವುದೇ ರೀತಿಯಾದಂತಹ ಸ್ಪೆಸಿಫಿಕ್ ಟೈಮ್ ಅಲ್ಲ, ಸೊ ಆ 11 ಇಯರ್ ಸೈಕಲ್ ಅಲ್ಲಿ. ಬಟ್ ಅದನ್ನ ಏನಂತೀವಿ ಅಂತಂದ್ರೆ ಅದನ್ನ ಒಂದು ಪೀರಿಯಡ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಆ ಪೀರಿಯಡ್ ಇಷ್ಟು ಒಂದು ವರ್ಷಕ್ಕೆ ಮುಗಿಯುವಂಥದ್ದು, ಇಟ್ ಕ್ಯಾನ್ ಲಾಸ್ಟ್ ಫಾರ್ ಎ ಫ್ಯೂ ಅವರ್ಸ್ ಅಂತ ಹೇಳ್ತೀವಿ. ಬಟ್ ಇದು ಯಾವುದೇ ಒಂದು ಸ್ಪೆಸಿಫಿಕ್ ಆದಂತಹ ಟೈಮ್ ಅಲ್ಲ 11 ಇಯರ್ ಸೈಕಲ್ ಅಲ್ಲಿ, ಇದು ನೋಟ್ ಮಾಡ್ಕೊಬೇಕು. ಇಟ್ ಈಸ್ ನಾಟ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ 11 ಇಯರ್ ಸೈಕಲ್, ಅದನ್ನ ಜಸ್ಟ್ ಒಂದು ಪೀರಿಯಡ್ ಅಂತ ಅಂತೀವಿ. ಅದು ಹಲವು ವರ್ಷಗಳ ನಂತರ ಅದು ಲಾಸ್ಟ್ ಆಗುವಂಥದ್ದು. ಇದು ಸೋಲಾರ್ ಸೈಕಲಿನ ಬಗ್ಗೆ ಹೇಗೆ ಅಂತ ಹೇಳಿ. ಹಾಗಿದ್ರೆ ಹೇಗೆ ಸೋಲಾರ್ ಸೈಕಲ್ಸ್ ಅನ್ನ ಡಿಟರ್ಮೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡೋದಾದ್ರೆ ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ರಿಸರ್ಚರ್ಸ್ ನೋಡಿರೋಂಥದ್ದು ಸನ್ ಸೂರ್ಯನ ಒಂದು ಸರ್ಫೇಸಿನ ಮೇಲೆ ಸನ್ ಸ್ಪಾಟ್ಸ್ ಗಳ ನಂಬರಿನ ಮೇಲೆ ಈ ಸೋಲಾರ್ ಸೈಕಲ್ ಅನ್ನ ಡಿಟರ್ಮೈನ್ ಮಾಡುವಂಥದ್ದು. ಹೇಗೆ ಸೋಲಾರ್ ಸೈಕಲ್ಸ್ ಡಿಟರ್ಮೈನ್ ಮಾಡ್ತಾರೆ, ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಸನ್ ಸ್ಪಾಟ್ಸ್, ಹೆಚ್ಚು ಯಾವ ರೀತಿಯಾದಂತಹ ಸನ್ ಸ್ಪಾಟ್ಸ್ ಇದೆ, ಮ್ಯಾಕ್ಸಿಮಮ್ ಇದೆಯೋ ಮಿನಿಮಮ್ ಇದೆಯೋ ಅದರ ಮೇರೆಗೆ ಸೋಲಾರ್ ಸೈಕಲ್ ಅನ್ನು ಡಿಟರ್ಮೈನ್ ಮಾಡುವಂಥದ್ದು. ಹಾಗಿದ್ರೆ ಯಾವಾಗ ಈ ಸೋಲಾರ್ ಸೈಕಲ್ ಕಮೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಸೂರ್ಯ ಮಿನಿಮಾ ಫೇಸ್ ಅನ್ನ ಅಚೀವ್ ಮಾಡ್ತಾನೋ, ಅಂದ್ರೆ ಎಲ್ಲಿ ಸನ್ ಸ್ಪಾಟ್ಸ್ ಗಳು ಮಿನಿಮಮ್ ಆಗಿರುತ್ತೋ ಆವಾಗ
ಈ ನ್ಯೂ ಸೈಕಲ್ ಏನಿದೆ ಸೋಲಾರ್ ಸೈಕಲ್ ಕಮೆನ್ಸ್ ಆಗುವಂಥದ್ದು ನೆನ್ಪಿಟ್ಕೊಬೇಕಾದಂತಹ ವಿಷಯ. ಯಾವಾಗ ಸೂರ್ಯ ಲೋಯೆಸ್ಟ್ ಪಾಸಿಬಲ್ ಮಿನಿಮಮ್ ಫೇಸ್ ಅನ್ನ ರೀಚ್ ಆಗುತ್ತೆ ಆವಾಗ ಹೊಸ ಸೋಲಾರ್ ಸೈಕಲ್ ಕಮೆನ್ಸ್ ಆಗುವಂಥದ್ದು. ಅಂಡ್ ಆಲ್ಸೋ ಎವ್ರಿ ಟೈಮ್ ದ ಸೈಕಲ್ ಚೇಂಜಸ್ ದ ಸನ್ಸ್ ಮ್ಯಾಗ್ನೆಟಿಕ್ ಪೋಲ್ಸ್ ರಿವರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ 11 ಇಯರ್ಸ್ ಅಲ್ಲಿ ಒಂದು ಸೈಕಲ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ರೆ ಆವಾಗ ಸೂರ್ಯನಲ್ಲಿ ಇದ್ದಂತಹ ನಾರ್ತ್ ಅಂಡ್ ಸೌತ್ ಪೋಲ್ಸ್ ಮ್ಯಾಗ್ನೆಟಿಕ್ ಪೋಲ್ಸ್ ಗಳೇನಿರುತ್ತೆ ಅದು ರಿವರ್ಸ್ ಆಗುತ್ತೆ. ನಾರ್ತ್ ಇದ್ದಿದ್ದು ಸೌತ್ ಆಗುತ್ತೆ, ಸೌತ್ ಇದ್ದಿದ್ದು ನಾರ್ತ್ ಆಗುತ್ತೆ. ಇವಾಗ ಸೋಲಾರ್ ಸೈಕಲ್ 25 ಬಿಗ್ಯಾನ್ ಆಗಿದೆ ಅಂತ ಅಂದ್ರೆ ಮುಂಚೆ ಇದ್ದಂತಹ ಪೋಲ್ಸ್ ಗಳು ರಿವರ್ಸ್ ಆಗಿದೆ. ಸೊ ಇದು ಸೋಲಾರ್ ಸೈಕಲ್ಸ್ ನ ಒಂದು ಡಿಟರ್ಮಿನೇಷನ್ ನ ಬಗ್ಗೆ. ನಂತರ ಹೇಗೆ ಸೋಲಾರ್ ಸೈಕಲ್ಸ್ ಅನ್ನ ಮಾನಿಟರ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಆಸ್ ಐ ಸೆಡ್, ಸನ್ ನ ಒಂದು ಹೈಲಿ ವೇರಿಯಬಲ್ ಸ್ಟಾರ್ ಅಂತ ಅಂತೀವಿ, ಹೌದಲ್ವಾ? ಇಟ್ಸ್ ಅ ವೇರಿಯಬಲ್ ಸ್ಟಾರ್, ಇಟ್ ಈಸ್ ಅ ಸ್ಟಾರ್. ಅಂಡ್ ಈ ಡಾಟಾ ಏನಿದೆ ಸನ್ಸ್ಪಾಟಿನ ಇನ್ಫಾರ್ಮೇಶನ್ ನ ಬಗ್ಗೆ ಇದೆಲ್ಲದೂ ಕೂಡ ಬಿಕಾಸ್ ಒಂದು ಸೋಲಾರ್ ಸೈಕಲ್ ಅನ್ನು ಡಿಟರ್ಮೈನ್ ಮಾಡ್ತಿರೋಂಥದ್ದೇ ಎಷ್ಟು ಸನ್ಸ್ಪಾಟ್ಸ್ ಗಳು ಲಭ್ಯ ಆಗ್ತಿದೆ ಸನ್ ಸರ್ಫೇಸಿನ ಮೇಲೆ ಅಂತ ಹೇಳಿ. ಹಾಗಾಗಿ ನಮಗೆ ಮಾನಿಟರ್ ಮಾಡೋದಕ್ಕೆ ನಮಗೆ ಕ್ಲೋಸ್ ಮಾನಿಟರಿಂಗ್ ಬೇಕು. ಹಾಗಾಗಿ ಡೇಟಾ ಏನ್ ಸಿಗುತ್ತೆ ಸನ್ಸ್ಪಾಟಿನ ಫಾರ್ಮೇಶನ್ ಬಗ್ಗೆ ಅದು ಪ್ರಿಸೈಸ್ ಆಗಿ ಇರಬೇಕು, ಅಕ್ಯುರೇಟ್ ಆಗಿ ಇರಬೇಕು. ಹಾಗೇನೆ ಯಾವುದೋ ಒಂದು ದಿನ ಅಥವಾ ಒಂದು ವೀಕಿನ ಒಂದು ಅಬ್ಸರ್ವೇಷನ್ ಸಾಲೋದಿಲ್ಲ. ಹಾಗಾಗಿ ಇಲ್ಲಿ 6 to 8 ಮಂತ್ಸಿನ ಡೇಟಾ ನಮಗೆ ಬೇಕು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ವೆದರ್ ಈ ಒಂದು ಸ್ಟಾರ್ ಅಥವಾ ಸನ್ ಏನಿದೆ ಅದು ಮಿನಿಮಾ ಫೇಸಿಗೆ ರೀಚ್ ಆಗಿದೆಯಾ ಅಂತ ನೋಡೋದಕ್ಕೆ. ಯಾಕೆಂದ್ರೆ ಈ ಯಾವಾಗ ಸನ್ ಮಿನಿಮಾ ಫೇಸಿಗೆ ರೀಚ್ ಆಗುತ್ತೆ ಆವಾಗ್ಲೇ ಹೊಸ ಸೈಕಲ್ ಬಿಗನ್ ಆಗುವಂಥದ್ದು. ಹಾಗಾಗಿ 6 to 8 ಮಂತ್ಸಿನ ಒಂದು ಕ್ಲೋಸ್ ಅಬ್ಸರ್ವೇಷನ್ ನಮಗೆ ಬೇಕೇ ಬೇಕು. ಟ್ರೆಡಿಷನಲ್ ಆಗಿ ನಾವು ನೋಡೋದಾದ್ರೆ ಮುಂಚೆ ಟೆಲಿಸ್ಕೋಪ್ಸ್ ಅನ್ನ ಯೂಸ್ ಮಾಡ್ತಿದ್ರು ಸನ್ ಸ್ಪಾಟ್ಸ್ ಅನ್ನ ರೆಕಾರ್ಡ್ ಮಾಡೋದಕ್ಕೆ. ಅದು ಯಾವಾಗ್ಲಿಂದ 1755 ಇಂದ ರೆಕಾರ್ಡ್ ಮಾಡಿರುವಂತಹ ಡೇಟಾ ಈಗಲೂ ಕೂಡ ಲಭ್ಯ ಆಗ್ತಿದೆ. ಅದು ಟ್ರೆಡಿಷನಲ್ ವೇ. ಬಟ್ ವಿತ್ ದ ಅಡ್ವಾನ್ಸ್ಮೆಂಟ್ ಇನ್ ಟೆಕ್ನಾಲಜಿ, ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗ್ತಿರೋ ಹಾಗೆ ರೀಸೆಂಟ್ ಆಗಿ ಸ್ಯಾಟಲೈಟ್ಸ್ ಗಳನ್ನ ಯೂಸ್ ಮಾಡ್ತಾರೆ ರಿಯಲ್ ಟೈಮ್ ಸನ್ ಸ್ಪಾಟ್ ಅನ್ನ ಅಬ್ಸರ್ವ್ ಮಾಡೋದಕ್ಕೋಸ್ಕರ. ಈ ಒಂದು ಬೇಸಿಕ್ಸಿನ ಮೇಲೆ ಸೈಂಟಿಸ್ಟ್ ಗಳು ಒಂದು ಸೋಲಾರ್ ಸೈಕಲ್ 24 ಏನಿದೆ ಮುಂಚೆ, ಈ ಸೋಲಾರ್ ಸೈಕಲ್ ಕಂಪ್ಲೀಟ್ ಆಗಿದೆ ಇದು December 2008 to December 2019, ದಟ್ ಇಸ್ 11 ಇಯರ್ಸ್ ಸೈಕಲ್. ಈ ಒಂದು ಏನು ಅವಧಿ ಇದೆ December 2008 to December 2019, ಈ ಒಂದು ಅವಧಿಯಲ್ಲಿ ಸೋಲಾರ್ ಸೈಕಲ್ 24 ಇತ್ತು. ಸೊ ಈಗ ಸೋಲಾರ್ ಸೈಕಲ್ 24 ಕಂಪ್ಲೀಟ್ ಆಗಿ ಸೋಲಾರ್ ಸೈಕಲ್ 25 ಕಮೆನ್ಸ್ ಆಗಿದೆ ಅಂತ ಹೇಳಿ ಸೈಂಟಿಸ್ಟ್ಗಳು ಅನೌನ್ಸ್ ಅನ್ನ ಮಾಡಿರುವಂಥದ್ದು. ಅಂಡ್ ಈ ಸನ್ಸ್ ಆಕ್ಟಿವಿಟೀಸ್ಗಳನ್ನು ಕೂಡ ರಿಸರ್ಚರ್ಸ್ಗಳು ನೋಟಿಸ್ ಮಾಡಿ ಅಬ್ಸರ್ವ್ ಮಾಡಿದ್ದಾರೆ. ಅವ್ರು ಏನಂತ ಅನೌನ್ಸ್ ಮಾಡಿರೋದು ಅಂತಂದ್ರೆ ಸನ್ಸ್ ಆಕ್ಟಿವಿಟೀಸ್ಗಳು ಏನಿದೆ ಅದು ಲೋಯೆಸ್ಟ್ ಮಿನಿಮಾ ಫೇಸ್ ಅನ್ನು ರೀಚ್ ಮಾಡಿದೆ ಬಿಟ್ವೀನ್ ದ ಟೂ ಸೈಕಲ್ಸ್, ಅದೇ ಸೋಲಾರ್ ಸೈಕಲ್ 24 ಅಂಡ್ 25 ಬಗ್ಗೆ. ಹಾಗಾಗಿ ನ್ಯೂ ಸೋಲಾರ್ ಸೈಕಲ್ 25 ಈಗ ಕಮೆಂಟ್ಸ್ ಆಗಿದೆ ಅಂತ ಹೇಳಿ ರಿಸರ್ಚರ್ಸ್ಗಳು ನೋಟಿಸ್ ಮಾಡಿಬಿಟ್ಟು ಅಬ್ಸರ್ವೇಷನ್ನ ಕೊಟ್ಟಿರೋ ಅಂಥದ್ದು ಇದು ಮೊದಲನೇದಾಗಿ. ಹಾಗಿದ್ರೆ ಯಾವ ರೀತಿಯಾದಂತಹ ಟ್ರಾನ್ಸಿಷನ್ ತಗೊಂಡಿದೆ ಸೋಲಾರ್ ಸೈಕಲ್ 24 ಮತ್ತೆ ಸೋಲಾರ್ ಸೈಕಲ್ 25 ನ ಮಧ್ಯೆ ಅಂತ ನಾವು ನೋಡೋದಾದ್ರೆ, ಸೂರ್ಯನ ಒಂದು ಚಟುವಟಿಕೆಗಳೇನಿದೆ ಸನ್ಸ್ ಆಕ್ಟಿವಿಟಿ, ಸನ್ಸ್ ಆಕ್ಟಿವಿಟೀಸ್ ಅಂತ ನಾವು ಅನ್ನೋದಾದ್ರೆ ಅದರಲ್ಲಿ ಒಳಗೆ ನಡೆಯುವಂತಹ ಹಲವಾರು ರೀತಿಯಾದಂತಹ ರಿಯಾಕ್ಷನ್ಸ್ಗಳಾಗಿರ್ಬೋದು, ಸೋಲಾರ್ ವಿಂಡ್ಸ್ಗಳಾಗಿರ್ಬೋದು, ಸೋಲಾರ್ ಫ್ಲೇರ್ಸ್ ಅಂತ ಅಂತೀವಿ, ಈ ರೀತಿಯಾದಂತಹ ಆಕ್ಟಿವಿಟೀಸ್ಗಳೆಲ್ಲದೂ ಕೂಡ ಸನ್ಸ್ ಆಕ್ಟಿವಿಟೀಸ್ನಲ್ಲಿ ಇನ್ಕ್ಲೂಡ್ ಆಗುತ್ತೆ. ಈ ಸನ್ ಆಕ್ಟಿವಿಟೀಸ್ಗಳು ಏನಿದೆ ಇದು ಡ್ಯೂರಿಂಗ್ 2019 ಆ್ಯಂಡ್ 2020, ಅಂದರೆ 2020ಗೂ ಮುಂಚೆ ಆ ಸನ್ಸ್ ಆಕ್ಟಿವಿಟೀಸ್ ನೋಟಬಲ್ ಆಗಿ ಕಡಿಮೆ ಇತ್ತು. ಆ್ಯಂಡ್ ಆಲ್ಸೋ ಯಾವುದೇ ರೀತಿಯಾದಂತಹ ಸನ್ ಸ್ಪಾಟ್ಸ್ಗಳನ್ನು 281 ದಿನಗಳವರೆಗೂ 2019ನಲ್ಲಿ ನಾವು ಕಂಡು ಬಂದಿಲ್ಲ. ಹಾಗೇನೇ 2020 ಏನು ಸ್ಟಾರ್ಟ್ ಆಯಿತು ಅವಾಗಲೂ ಕೂಡ 181 ದಿನಗಳ ಕಾಲ ಅಲ್ಲಿ ಸನ್ ಸ್ಪಾಟ್ಸ್ಗಳು ನಾವು ಕಂಡು ಬಂದಿಲ್ಲ. ಈಗ ಸನ್ ಸ್ಪಾಟ್ಸ್ಗಳು ಕಂಡು ಬಂದಿಲ್ಲ ಅಂತಂದ್ರೆ ಏನರ್ಥ? ಸೂರ್ಯನಲ್ಲಿ ನಡೆಯುತ್ತಿರುವಂತಹ ಸನ್ ಆಕ್ಟಿವಿಟೀಸ್ಗಳೇನಿದೆ ಅದು ಕಡಿಮೆ ಇದೆ ಅಂತ ಅರ್ಥ. ಇದು ಮೊದಲನೇದು. ಹಾಗೇನೇ ಯಾವಾಗ December 2019 ಸ್ಟಾರ್ಟ್ ಆಯಿತು ಅವಾಗಿನಿಂದನೂ ಕೂಡ ಸೋಲಾರ್ ಆಕ್ಟಿವಿಟೀಸ್ಗಳು ಕ್ರಮೇಣವಾಗಿ ಪಿಕಪ್ ಆಗಿದೆ. ಅದು ಕ್ರಮೇಣವಾಗಿ ಪಿಕಪ್ ಆಗಿದೆ, ಕಡಿಮೆಯಿಂದ ಮಿನಿಮಮ್ ಫೇಸಿಂದ ಸ್ಲೋಲಿ ಪಿಕಪ್ ಆಗಿ ರೀಚ್ ಆಗ್ತಿದೆ ಮ್ಯಾಕ್ಸಿಮಮ್ ಫೇಸ್ ಅಂತ ಅಂದರೆ ಅದರ ಅರ್ಥ ಅಲ್ಲಿ ನ್ಯೂ ಸೈಕಲ್ ಬಿಗ್ಯಾನ್ ಆಗಿದೆ ಅಂತ ಹೇಳಿ. ಹಾಗಾಗಿ ಪ್ಯಾನಲ್ ಏನು ಮಾಡಿದೆ, ದಟ್ ಈಸ್ ರಿಸರ್ಚ್ ಟೀಮ್ ಏನು ಮಾಡಿದೆ, ಸೋಲಾರ್ ಸೈಕಲ್ 25 ಏನಿದೆ ಇದು week 1 ಅಂತ ಹೇಳಿ ಹೇಳಿರುವಂಥದ್ದು. ದಟ್ ಈಸ್ ಸೋಲಾರ್ ಸೈಕಲ್ 25 ಕಮೆಂಟ್ಸ್ ಆಗಿದೆ. ಬಟ್ ಈ ಸೋಲಾರ್ ಸೈಕಲ್ 25 ಏನು ಕಮೆಂಟ್ಸ್ ಆಗಿದೆ ಇದು ಸ್ಟ್ರಾಂಗ್ ಆಗಿರುವಂಥದ್ದಲ್ಲ, ಇದು week 1 ಆಗಿದೆ. ಹಾಗೇನೆ ಅದರ ಒಂದು ಇಂಟೆನ್ಸಿಟಿನ ತೀಕ್ಷ್ಣತೆಯನ್ನು ನಾವು ನೋಡೋದಾದರೆ ಸೋಲಾರ್ ಸೈಕಲ್ 24 ಏನಿತ್ತು ಅದೇ ರೀತಿ ಒಂದು ಇಂಟೆನ್ಸಿಟಿಯನ್ನು ಸೋಲಾರ್ ಸೈಕಲ್ 25 ಕೂಡ ಹೊಂದಿದೆ ಅಂತ ಹೇಳ್ತೀವಿ. ನೋಟ್ ಮಾಡ್ಕೋಬೇಕು ಸೋಲಾರ್ ಸೈಕಲ್ 25 ಇಟ್ ಈಸ್ ಅ week 1 ಅಂತ ಹೇಳುವಂಥದ್ದು. ಇಷ್ಟು ಟ್ರಾನ್ಸಿಷನ್ನಿನ ಬಗ್ಗೆ ಸೋಲಾರ್ ಸೈಕಲ್ 24 ಹಾಗೆಯೇ ಸೋಲಾರ್ ಸೈಕಲ್ 25 ನಡುವೆ.
ಹಾಗಿದ್ರೆ ಈ ಸೋಲಾರ್ ಆಕ್ಟಿವಿಟೀಸ್ ಗಳು ಹೇಗೆ ನಮ್ಮ ಭೂಮಿಗೆ ಎಫೆಕ್ಟ್ ಮಾಡುತ್ತೆ ಅನ್ನತ್ತ ನಾವು ನೋಡೋದಾದ್ರೆ ಮೊದಲನೇದಾಗಿ ಸೋಲಾರ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಸೋಲಾರ್ ಫ್ಲೇರ್ಸ್ ಅಥವಾ ಸೋಲಾರ್ ಸ್ಟಾರ್ಮ್ಸ್ ಗಳಂತ ಅಂತೀವಿ. ಸೋಲಾರ್ ಫ್ಲೇರ್ಸ್ ಅಲ್ಲಿ ಫ್ಲೇರ್ಸ್ ಅಂತಂದ್ರೆ ಸೂರ್ಯನಿಂದ ಬರುವಂತಹ ತೀಕ್ಷ್ಣವಾದಂತಹ ಕಿರಣಗಳು ಅಥವಾ ಜ್ವಾಲೆಗಳು, ಸೋಲಾರ್ ಅಲ್ಲಿ ಇರುವಂತಹ ಎನರ್ಜಿಕ್ ಪಾರ್ಟಿಕಲ್ಸ್ ಗಳು, ಹೈ ಸ್ಪೀಡ್ ಸೋಲಾರ್ ವಿಂಡ್ ಆಗಿರ್ಬೋದು, ಹಾಗೇನೆ ಸಿಎಂಇಸ್ ಅಂತ ಅಂತೀವಿ ಅಂದ್ರೆ ಕೊರೋನಲ್ ಮಾಸ್ ಎಜೆಕ್ಷನ್ಸ್. ಏನಿದು ಕೊರೋನಲ್ ಮಾಸ್ ಎಜೆಕ್ಷನ್ಸ್ ಅಂತಂದ್ರೆ ಕೊರೋನಾ ಲೇಯರ್ ಏನಿದೆ ಅದರಲ್ಲಿ ಕ್ರಮೇಣವಾಗಿ ಸ್ಪಾಟ್ಸ್ ಗಳು ಅಥವಾ ಏನು ಡಿಸ್ಟರ್ಬ್ ಆಗ್ಬಿಟ್ಟು ಎಜೆಕ್ಟ್ ಆಗುವಂಥದ್ದು, ಕಂಪ್ಲೀಟ್ ಆಗಿ ಬಸ್ಟ್ ಆಗಿ ಕೆಲವೊಂದ್ಸತಿ ಮಾಸ್ ಆಗಿ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಮಾಸ್ ಎಜೆಕ್ಷನ್ ಅಂದ್ರೆ ಒಟ್ಟಿಗೆನೇ ಕೂಡ ಹಲವಾರು ರೀತಿಯಾದಂತಹ ಚಾರ್ಜ್ ಪಾರ್ಟಿಕಲ್ಸ್ ಏನಿದೆ ಕೊರೋನಾ ಲೇಯರ್ ಇಂದ ಎಜೆಕ್ಟ್ ಆಗುವಂಥದ್ದು, ಇದನ್ನೆಲ್ಲ ನಾವು ಕೊರೋನಲ್ ಮಾಸ್ ಎಜೆಕ್ಷನ್ಸ್ ಅಂತೀವಿ. ಈ ಎಲ್ಲದೂ ಕೂಡ ನಾವು ಸೋಲಾರ್ ಆಕ್ಟಿವಿಟೀಸ್ ಅಂತ ಕರೆಯುವ ಅಂಥದ್ದು. ಈ ಸೋಲಾರ್ ಆಕ್ಟಿವಿಟೀಸ್ಗಳು ಏನಿದೆ ಇದು ಸ್ಪೇಸ್ನಲ್ಲಿರುವಂತಹ ವೆದರಿಗೆ ಅಫೆಕ್ಟ್ ಮಾಡುತ್ತೆ. ಸೂರ್ಯನಿಂದ ಬರುವಂತಹ ಈ ರೀತಿಯಾದಂತಹ ಸೋಲಾರ್ ಆಕ್ಟಿವಿಟೀಸ್ಗಳು ಸ್ಪೇಸಿನ ವೆದರ್ ಮೇಲೆ ಬ್ಯಾಡ್ ಆಗಿ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು. ಸೋಲಾರ್ ಸ್ಟಾರ್ಮ್ಸ್ ಅಥವಾ ಸೋಲಾರ್ ಫ್ಲೇರ್ಸ್ ಅಂತ ಏನು ಹೇಳ್ತೀವಿ, ಸೌರ ಜ್ವಾಲೆಗಳು ಅಂತ ಏನು ಹೇಳ್ತೀವಿ, ಇದು ಟಿಪಿಕಲಿ ನಾವು ನೋಡೋದಾದ್ರೆ ಸ್ಪೇಸ್ ಡಿಪೆಂಡೆಂಟ್ ಆಪರೇಷನ್ಸ್ಗಳಿಗೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸ್ಪೇಸ್ನಲ್ಲಿ GPS ಇರ್ಬೋದು, ರೇಡಿಯೋ ಆ್ಯಂಡ್ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್ ಇರ್ಬೋದು, ಹಾಗೆಯೇ ಇದ್ರ ಜೊತೆಗೆ ಫ್ಲೈಟ್ ಆಪರೇಷನ್ಸ್ಗಳಿಗೂ ಕೂಡ ಇದು ತೊಂದರೆಯನ್ನು ಮಾಡುತ್ತೆ. ಪವರ್ ಗ್ರಿಡ್ಸ್ಗಳಾಗಿರ್ಬೋದು, ಸ್ಪೇಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಹಲವಾರು ರೀತಿಯಾದಂಥ ಪ್ರೋಗ್ರಾಮ್ಸ್ಗಳನ್ನು ಹಾಕ್ಕೊಂಡಿರ್ತಾರೆ. ಸೊ ಈ ರೀತಿಯಾದಂತಹ ಸ್ಪೇಸ್ ಡಿಪೆಂಡೆಂಟ್ ಆಪರೇಷನ್ಸ್ಗಳಿಗೆ ಈ ರೀತಿಯಾದಂತಹ ಸೋಲಾರ್ ಸ್ಟಾರ್ಮ್ಸ್ ಅಥವಾ ಫ್ಲೇಟ್ಸ್ಗಳು ನೆಗೆಟಿವ್ ಆಗಿ ಅಫೆಕ್ಟ್ ಮಾಡುತ್ತೆ. ಹಾಗೆಯೇ ಸಿಎಂಇಸ್ ಅಂತ ಏನು ಹೇಳಿದೆ ಕೊರೋನಲ್ ಮಾಸ್ ಇಜೆಕ್ಷನ್ಸ್, ಇದು ಕೂಡ ಸ್ಪೇಸ್ ವೆದರಿಗೆ ಡೇಂಜರ್ ಅನ್ನ ಪೋಸ್ ಮಾಡುತ್ತೆ. ಈ ಇಜೆಕ್ಷನ್ಸ್ಗಳು ಏನಿದೆ ಕೊರೋನಾ ಲೇಯರ್ ಇಂದ ಹೊರಬರುವಂತಹ ಎನರ್ಜಿ ಪಾರ್ಟಿಕಲ್ಸ್, ಇದು 500 ಕಿಲೋಮೀಟರ್ ಅದು ಕೂಡ ಪರ್ ಸೆಕೆಂಡಿಗೆ ಟ್ರಾವೆಲ್ ಮಾಡುತ್ತೆ. ಇದು ಕಾಮನ್ ಯಾವಾಗ ಅಂತಂದ್ರೆ ಯಾವಾಗ ಸೋಲಾರ್ ಆಕ್ಟಿವಿಟೀಸ್ಗಳು ಪೀಕ್ ಅಲ್ಲಿ ಇರುತ್ತೆ ಇದು ಕಾಮನ್ ಆಗಿರುತ್ತೆ. ಈ ರೀತಿಯಾಗಿ ಎಜೆಕ್ಟ್ ಆಗೋದ್ರಿಂದ ನಮ್ಮ ಭೂಮಿಯಲ್ಲಿರುವಂತಹ ಮ್ಯಾಗ್ನೆಟೋಸ್ಪಿಯರ್ ಏನಿದೆ, ನಮ್ಮ ಭೂಮಿಯು ಕೂಡ ಹಲವಾರು ರೀತಿಯಾದಂತಹ ಸ್ಪಿಯರ್ಸ್ಗಳು ಅಥವಾ ಲೇಯರ್ಸ್ಗಳಿಂದ ಮಾಡಿರುವಂಥದ್ದು. ಈ ಮ್ಯಾಗ್ನೆಟೋಸ್ಪಿಯರ್ ಅನ್ನು ನಾವು ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅಂತ ಹೇಳ್ಬೋದು. ನಮ್ಮ ಭೂಮಿಯ ಸುತ್ತ ಯಾವುದೇ ರೀತಿಯಾದಂತಹ ಹೈ ಎನರ್ಜೆಟಿಕ್ ರೇಡಿಯೋ ಆಕ್ಟಿವ್ ರೇಸ್ ಬಂದರೂ ಕೂಡ ಅದು ಅಬ್ಸರ್ವ್ ಮಾಡ್ಕೊಂಡು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕಾಗಿ ಇದನ್ನ ಪ್ರೊಟೆಕ್ಟಿವ್ ಶೀಲ್ಡ್ ಅಂತ ಅನ್ನುವಂಥದ್ದು. ಈ ಅರ್ಥ್ ಮ್ಯಾಗ್ನೆಟೋಸ್ಪಿಯರ್ಗೂ ಕೂಡ ಈ ರೀತಿಯಾದಂತಹ ಸಿಎಂಇಸ್ ಬಂದು ಡಿಸ್ಟರ್ಬೆನ್ಸ್ ಅನ್ನು ಕ್ರಿಯೇಟ್ ಮಾಡಿ ಡೇಂಜರ್ ಅನ್ನು ಪೋಸ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇನ್ನೊಂದನ್ನು ನಾವು ನೋಡೋದಾದ್ರೆ ಆಸ್ಟ್ರೋನಟ್ಸ್ಗಳು ಏನು ಸ್ಪೇಸ್ನಲ್ಲಿ ಇರ್ತಾರೆ, ಸೊ ಅವರ ಒಂದು ಸ್ಪೇಸ್ ವಾಕಿಗೂ ಕೂಡ ಈ ಒಂದು ಸೋಲಾರ್ ಆಕ್ಟಿವಿಟೀಸ್ಗಳು ಅಫೆಕ್ಟ್ ಅನ್ನ ಮಾಡುವಂಥದ್ದು. ಆಸ್ಟ್ರೋನಟ್ಸ್ಗಳು ಸೊ ವೆನ್ ದೇ ವಾಕ್ ಆನ್ ದ ಸ್ಪೇಸ್, ಅವರು ಸ್ಪೇಸ್ನಲ್ಲಿ ವಾಕ್ ಮಾಡಿದಾಗ ಅವರ ಹೆಲ್ತಿಗೆ ಇದು ಡೇಂಜರ್ ಆಗಿ ಇದು ಕಾಡುವಂಥದ್ದು. ಯಾಕೆಂದರೆ ಅದ್ರಲ್ಲಿ ಬರುವಂತಹ ಹೈಲಿ ಎನರ್ಜೆಟಿಕ್ ಪಾರ್ಟಿಕಲ್ಸ್ಗಳೇನಿದೆ ಅದು ತುಂಬ ರೇಡಿಯೋ ಆಕ್ಟಿವ್ ಆಗಿರುತ್ತೆ. ಹಾಗಾಗಿ ಇದು ಹೆಲ್ತಿನ ಮೇಲೆ ಕೆಟ್ಟದಾದಂತಹ ಒಂದು ಪ್ರಭಾವವನ್ನು ಬೀರುತ್ತೆ. ಯಾಕೆಂತಂದರೆ ಅಲ್ಲಿ ಸೋಲಾರ್ ರೇಡಿಯೇಷನ್ಸ್ಗಳು ಏನಿದೆ ಸೊ ಅಲ್ಲಿ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅರ್ಥಿನ ಪ್ರೊಟೆಕ್ಟಿವ್ ಅಟ್ಮಾಸ್ಫಿಯರ್ ಇರೋದಿಲ್ಲ. ಸೊ ಹಾಗಾಗಿ ಇದು ಆಸ್ಟ್ರೋನಟ್ಸ್ಗಳ ಮೇಲೂ ಅಫೆಕ್ಟ್ ಮಾಡುತ್ತೆ, ಹಾಗೆ ಅರ್ಥಿನ ಹೊರಗಡೆ ಇರುವಂತಹ ಕೆಲವೊಂದು ಪಾರ್ಟಿಕಲ್ಸ್ ಅಥವಾ ಸ್ಪೇಸ್ಗೂ ಕೂಡ ನೆಗೆಟಿವ್ ಆಗಿ ಅಫೆಕ್ಟ್ ಮಾಡುವಂಥದ್ದು. ಇಷ್ಟು ಅದರಿಂದ ಉಂಟಾಗುವಂತಹ ಒಂದು ಪರಿಣಾಮ ಅಂತಾನೆ ಹೇಳ್ಬೋದು. ಸೋಲಾರ್ ಆಕ್ಟಿವಿಟೀಸಿಂದ ಉಂಟಾಗುವಂತಹ ಏನು ಇಂಪ್ಯಾಕ್ಟ್ಸ್ಗಳಿದೆ ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾವೇನಿವತ್ತು ಡಿಸ್ಕಸ್ ಮಾಡಿದ್ವಿ ಸೋಲಾರ್ ಸೈಕಲ್ 25 ಬಗ್ಗೆ, ಹಾಗೆ ಸನ್ನಿನ ಬಗ್ಗೆ, ಸನ್ನಿನ ಲೇಯರ್ಸಿನ ಬಗ್ಗೆ, ಸೋಲಾರ್ ಸೈಕಲಿನ ಅವಧಿ ಎಷ್ಟು, ಏನಕ್ಕೆ ಇದು ಇಂಪಾರ್ಟೆಂಟ್, ಯಾವ ರೀತಿಯಾದಂತಹ ಇಂಪ್ಯಾಕ್ಟನ್ನು ಇದು ಒಳಗೊಂಡಿರುತ್ತೆ, ಹೇಗೆ ಡಿಟರ್ಮೈನ್ ಮಾಡ್ತಾರೆ, ಹೇಗೆ ಮಾನಿಟರ್ ಮಾಡ್ತಾರೆ, ಇದೆಲ್ಲದೂ ಕೂಡ ಇವತ್ತು ನಾನು ನಿಮಗೆ ಹೇಳಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಐ ಹೋಪ್ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅದು ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಇದು ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸಿಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಪ್ಲೀಸ್ ಗೋ ಥ್ರೂ ದಿಸ್ ಆ್ಯಂಡ್ ಹ್ಯಾವ್ ಅ ನೋಟ್ ಆನ್ ದಿಸ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಸೂನ್ ಮೀಟ್ ಯು ಇನ್ ದ ನೆಕ್ಸ್ಟ್ ವೀಕ್.